ಕಡೆ ಶಿಗ್ಗಾವಿ ಮತಕ್ಷೇತ್ರವೂ ಕೂಡ ಕುತೂಹಲವನ್ನ ಹೆಚ್ಚಿಸ್ತಾ ಇದೆ. ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ಗೆ ಅಜ್ಜಂಪೀರ್ ಖಾದ್ರಿ ತಲೆನೋವಾಗಿದ್ದಾರೆ. ಕಾಂಗ್ರೆಸ್ಗೆ ಮುಸ್ಲಿಂ ಮತಬ್ಯಾಂಕ್ ಒಡೆಯುವಂತಹ ಭೀತಿ ಶುರುವಾಗಿದೆ. ಕಾರಣ, ಅಜ್ಜಂಪೀರ್ ಖಾದ್ರಿ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರು. ನನ್ನ ಕೊನೆ ಕ್ಷಣದಲ್ಲಿ ಅಜ್ಜಂಪೀರ್ ಖಾದ್ರಿ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಸೊ ಈಗ ಕಾಂಗ್ರೆಸ್ಗೆ ಮುಸ್ಲಿಂ ಮತಬ್ಯಾಂಕ್ ಒಡೆಯೋ ಭೀತಿ ಕಾಡ್ತಾ ಇದೆ. ಅಜ್ಜಂಪೀರ್ ಖಾದ್ರಿ ಸ್ಪರ್ಧೆಯಿಂದ ಕಾಂಗ್ರೆಸ್ಗೆ ಹಿನ್ನಡೆಯಾಗುವ ಆತಂಕ ಶುರುವಾಗಿದೆ. ಕ್ಷೇತ್ರದಲ್ಲಿ 55,000 ಕ್ಕೂ ಅಧಿಕ ಮುಸ್ಲಿಂ ಮತದಾರರಿದ್ದಾರೆ. ಕಾಂಗ್ರೆಸ್ಗೆ ಓಟ್ ಬ್ಯಾಂಕ್ ಆಗಿರುವ ಮುಸ್ಲಿಂ ಸಮುದಾಯ ಸಚಿವ ಜಮೀರ್ ಅಹಮದ್ ಅವರು ಅಜ್ಜಂಪೀರ್ ಖಾದ್ರಿ ಅವರನ್ನ ಮನವೊಲಿಸುವ ಪ್ರಯತ್ನ ಮಾಡಿದರು. ಆದರೆ ಆ ಪ್ರಯತ್ನ ವಿಫಲ ಆಯಿತು. ನಾಮಪತ್ರ ಪರಿಶೀಲನೆಗೆ ಅಕ್ಟೋಬರ್ 28 ಕೊನೆ ದಿನ, ಆದರೆ ಇನ್ನು ನಾಮಪತ್ರ ವಾಪಸ್ಗೆ ಅಕ್ಟೋಬರ್ 30 ಕಡೆಯ ದಿನ. ಖಾದ್ರಿ ಮನವೊಲಿಸೋದಕ್ಕೆ ಈಗ ಕಾಂಗ್ರೆಸ್ ನಾಯಕರು ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವನ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಪವನ್, ಶಿಗ್ಗಾವಿ ಕ್ಷೇತ್ರ ಕೂಡ ಕುತೂಹಲ ಹೆಚ್ಚು ಮಾಡ್ತಾ ಇದೆ. ಈಗ ಅಜ್ಜಂಪೀರ್ ಖಾದ್ರಿ ಅವರ ನಡೆ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು. ಅವರ ಮನವೊಲಿಕೆಯ ಪ್ರಯತ್ನ ಹೇಗಾಗ್ತಾ ಇದೆ ಕ್ಷೇತ್ರದಲ್ಲಿ? ವೀಣಾ, ಪ್ರಶ್ನೆ ಇರೋದು ಅಜ್ಜಂಪೀರ್ ಖಾದ್ರಿ ನಾಮಪತ್ರವನ್ನು ವಾಪಸ್ ತಗೊಂಡು ಅಖಾಡದಿಂದ ಹಿಂದೆ ಸರಿತಾರಾ ಅಥವಾ ಕಂಟಿನ್ಯೂ ಆಗ್ತಾರಾ ಅನ್ನುವಂಥ ಪ್ರಶ್ನೆ ಇದೆ. ಸದ್ಯಕ್ಕೆ ಅಜ್ಜಂಪೀರ್ ಖಾದ್ರಿ ಅವರ ಆಪ್ತ ಮೂಲಗಳನ್ನು ವಿಚಾರಿಸಿದಂಥ ಸಂದರ್ಭದಲ್ಲಿ ಅಜ್ಜಂಪೀರ್ ಖಾದ್ರಿ ಸದ್ಯಕ್ಕೆ ಬಂದಿರುವಂಥ ಮಾಹಿತಿ ಪ್ರಕಾರ ನಾಮಪತ್ರ ಹಿಂಪಡೆದು ಕಾಂಗ್ರೆಸ್ನ ಅಭ್ಯರ್ಥಿಗೆ ಸಪೋರ್ಟ್ ಮಾಡೋದು ದೂರದ ಮಾತು ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಸದ್ಯಕ್ಕೆ ಅಜ್ಜಂಪೀರ್ ಖಾದ್ರಿ ಅಜ್ಞಾತ ಸ್ಥಳದಲ್ಲಿದ್ದಾರೆ. ಅಂದರೆ ಮನವೊಲಿಕೆ ಮಾಡಲಿಕ್ಕೆ ಸಚಿವರು ಬರಬಹುದು, ಮುಖಂಡರು ಬರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಅಜ್ಜಂಪೀರ್ ಖಾದ್ರಿ ಅಜ್ಞಾತ ಸ್ಥಳದಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ನಮಗೆ ಸಿಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರು ನಿನ್ನೆ ಕೊಟ್ಟಂಥ ಬೈಟನ್ನು ಅಬ್ಸರ್ವ್ ಮಾಡಿದಂಥ ಸಂದರ್ಭದಲ್ಲಿ ಖಾದ್ರಿ ಅವರ ನಡೆಯಿಂದ ಸತೀಶ್ ಜಾರಕಿಹೊಳಿ ಸಾಕಷ್ಟು ಬೇಸರಗೊಂಡಿದ್ದಾರೆ. ಯಾಕಂತೇಳಿದರೆ ನಿನ್ನೆ ಏಕಾಏಕಿ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಆದಂಥ ಹೈಡ್ರಾಮಾಗಳು ಸತೀಶ್ ಜಾರಕಿಹೊಳಿ ಅವರು, ಅಂದರೆ ಈ ಒಂದು ಉಪಚುನಾವಣೆಯ ಉಸ್ತುವಾರಿಯನ್ನು ವಹಿಸಿಕೊಂಡಿರುವಂಥ ಸತೀಶ್ ಜಾರಕಿಹೊಳಿ ಅವರು ಪಿತ್ತ ನೆತ್ತಿಗೇರುವಂತೆ ಮಾಡಿದೆ. ಇರಂಗಿರಲಿ, ನಾವು ಮನವೊಲಿಕೆ ಮಾಡ್ತೀವಿ, ಆಗದಿದ್ದರೆ ಇನ್ನೇನು ಮಾಡುತ್ತೆ, ಇನ್ನೇನು ಮಾಡೋಕ್ಕಾಗುತ್ತೆ, ಮೈದಾನ ಹೇ ಗೋಡ ಹೇ ಅಂತ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ಸಾಕಷ್ಟು ಚರ್ಚೆಗೆ ಇವತ್ತು ಶಿಗ್ಗಾವಿ ಕ್ಷೇತ್ರ ಗ್ರಾಸವಾಗಿದೆ. ಒಂದು ಕಡೆ ಮಾಜಿ CM ಬಸವರಾಜ ಬೊಮ್ಮಾಯಿಯವರು ತಮ್ಮ ಪುತ್ರ ಭರತ್ ಬೊಮ್ಮಾಯಿಯವರನ್ನ ನಿನ್ನೆ ನಾಮಪತ್ರ ಸಲ್ಲಿಕೆ ಮಾಡಿ ಅದ್ದೂರಿಯಾಗಿ ಮೆರವಣಿಗೆ ಮುಖಾಂತರವಾಗಿ ಅವರು ಪ್ರಚಾರವನ್ನು ಕೂಡ ಶುರು ಮಾಡಿಬಿಟ್ಟಿದ್ದಾರೆ. ಆಲ್ರೆಡಿ BJP ಹಾದಿ ಸುಗಮವಾಗುವಂಥ ನಿಟ್ಟಿನಲ್ಲಿ ಸಾಗ್ತಾ ಇದೆ. ಆದರೆ ಕಾಂಗ್ರೆಸ್ ಗೊಂದಲದ ಗೂಡಾಗಿದೆ. ಹೀಗಾಗಿ ಅದನ್ನು ಯಾರು ಸರಿ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಇದೀಗ ಕಾಡ್ತಾ ಇದೆ. ಸಚಿವರೆಲ್ಲರೂ ಕೂಡ ಕ್ಷೇತ್ರದಲ್ಲಿ ಇಂದಿನಿಂದ ಬೀಡು ಬಿಡಲಿಕ್ಕೆ ಆರಂಭ ಮಾಡಿದ್ದಾರೆ. ಸಂಘಟನೆ ಮಾಡಬೇಕು, ಚುನಾವಣೆಯ ಪ್ರಚಾರವನ್ನು ಕೈಗೊಳ್ಳಬೇಕು. ಬಹಳ ಕಡಿಮೆ ಸಮಯ ಇದೆ, ಬಹಿರಂಗ ಪ್ರಚಾರಕ್ಕೆ ಬಹಳ ಕಡಿಮೆ ಸಮಯ ಇರೋದ್ರಿಂದ ಪ್ರತಿ ದಿವಸ ಪ್ರಚಾರವನ್ನು ಕೈಗೊಳ್ಳಲೇಬೇಕು. ಕೆಲವಿಗೆ ಏನೇನು ಮಾಡಬೇಕು ಅನ್ನುವಂಥ ರಣತಂತ್ರಗಳು ರೂಪಿಸಬೇಕು. ಆದರೆ ಈಗ ಭಿನ್ನಮತ ಏನು ತಲೆದೂರಿದೆ ಅದನ್ನು ಸರಿಪಡಿಸದೇ ಇದ್ದರೆ ಖಂಡಿತವಾಗಿಯೂ ಕೂಡ ಮುಸ್ಲಿಂ ಸಮುದಾಯವನ್ನೇ ನಂಬಿಕೊಂಡಿರುವಂಥ ಕಾಂಗ್ರೆಸ್ಗೆ ಮತ್ತಷ್ಟು ಹಿನ್ನಡೆ ಆಗುವಂಥ ಸಾಧ್ಯತೆಗಳಿದೆ. ಹೀಗಾಗಿ ಯಾವ ನಿಟ್ಟಿನಲ್ಲಿ ಖಾದ್ರಿ ಅವರ ಮನವೊಲಿಕೆಗೆ ಪ್ರಯತ್ನ ಮಾಡ್ತಾರೆ ಅನ್ನುವಂಥ ಕುತೂಹಲ ಇದೆ. ಇನ್ನೊಂದು 2-3 ದಿವಸದಲ್ಲಿ ಅವರ ಮನವೊಲಿಕೆ ಸಾಧ್ಯವಾಗದೇ ಇದ್ದರೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟು, ಅಂದರೆ ಭರತ್ ಬೊಮ್ಮಾಯಿ, ಅಜ್ಜಂಪೀರ್ ಖಾದ್ರಿ, ಯಾಸಿರ್ ಖಾನ್ ಪಠಾಣ್ ತ್ರಿಕೋನ ಸ್ಪರ್ಧೆ ಏರ್ಪಟ್ಟು ಯಾರಿಗೆ ಗೆಲುವಿನ ಮಾಲೆ, ವಿಜಯದ ಮಾಲೆ ಯಾರ ಕೊರಳಿಗೆ ಅನ್ನುವಂತಹ ದೊಡ್ಡ ಕುತೂಹಲಕ್ಕೆ ಇವತ್ತು ಶಿಗ್ಗಾವಿ ಕ್ಷೇತ್ರ ಬಂದು ನಿಂತುಕೊಂಡಿದೆ. ವೀಣಾ, ಎಸ್ ಎಸ್, ಥ್ಯಾಂಕ್ ಯು ಪವನ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.